Subscribe ಮಾಡಿ basic tutorials for you YouTube Kannada channel. ಆನಂತರ ಪಕ್ಕದಲ್ಲಿ ಇರೋ notification icon press ಮಾಡಿ ಮುಂದಿನ ಎಲ್ಲ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಫೋನ್ ಪೇ ಯೂಸ್ ಮಾಡಿ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ವಿದ್ಯುತ್ ಬಿಲ್ ಅನ್ನು ಕಟ್ಟೋದು ಅಂತ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ basic tutorials for you YouTube Kannada channel. ನಾನು ಇದಕ್ಕೆ ಮುಂಚೆನೇ ಫೋನ್ ಪೇ ನ ಯಾವ ರೀತಿ ನಾವು ಇನ್‌ಸ್ಟಾಲ್ ಮಾಡೋದು ಮತ್ತೆ ಅದರಲ್ಲಿ ಯಾವ ರೀತಿ ಅಕೌಂಟ್ ನ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ಅನ್ನೋದನ್ನ ಮಾಡಿದೀನಿ. ಆ ವಿಡಿಯೋ ಲಿಂಕ್ ಅನ್ನು ಮೇಲೆ ಕಾಣ್ತಿರೋ ಐ ಕಾರ್ಡ್ ಅಲ್ಲೂ ಕೊಟ್ಟಿದ್ದೀನಿ. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಕೊಟ್ಟಿದ್ದೀನಿ. ನೀವು ಬೇಕಂದ್ರೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋನ ನೋಡಬಹುದಾಗುತ್ತೆ. ನಾವು ಫೋನ್ ಪೇ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡೋದ್ರ ಮೂಲಕ ಬಹಳಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡಬಹುದು, ಅದು ಕ್ಯಾಶ್ಲೆಸ್ ಆಗಿ. ಅದರಲ್ಲಿ ತುಂಬಾ ಮುಖ್ಯವಾದದ್ದು ಯಾವುದು ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ನ ಕಟ್ಟಬಹುದಾಗುತ್ತೆ. ನಾವು ನಮ್ಮ ಒಂದು ಬ್ರಾಡ್‌ಬ್ಯಾಂಡ್ ಬಿಲ್ಸ್ ನ ಕಟ್ಟಬಹುದು, ಮತ್ತೆ ಪೋಸ್ಟ್ ಪೇಡ್ ಬಿಲ್ಸ್ ನ ಕಟ್ಟಬಹುದು, ಮತ್ತೆ ಡಿಟಿಎಚ್ ಅನ್ನು ಸಹ ನಾವು ಫೋನ್ ಪೇ ಉಪಯೋಗಿಸೋದ್ರ ಮೂಲಕನೇ ರೀಚಾರ್ಜ್ ಮಾಡಬಹುದು. ಸೋ ನಮಗೆ ಇದರಿಂದ ರೀಚಾರ್ಜ್ ಮಾಡೋದ್ರಿಂದ ಅನುಕೂಲ ಏನಂದ್ರೆ ನಮಗೆ ವಾಪಸ್ ಕ್ಯಾಶ್ ಬ್ಯಾಕ್ಸ್ ಅನ್ನೋದು ಬರುತ್ತೆ. ಒಮ್ಮೊಮ್ಮೆ ನಿಮಗೆ 100% ಕ್ಯಾಶ್ ಬ್ಯಾಕ್ ಸಹ ಬರುತ್ತೆ. ಸೊ ಭಾಳನೇ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಹ್ಯಾಂಡಿ ಆಗಿರೋದ್ರಿಂದ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಮೂಲಕನೇ ಇದನ್ನು ರೀಚಾರ್ಜ್ ಮಾಡ್ಬೋದಾಗುತ್ತೆ. ಸೊ ಇವತ್ತು ನಾವು ಯಾವ ರೀತಿ ಫೋನ್ಪೇ ಯೂಸ್ ಮಾಡೋದ್ರ ಮೂಲಕ ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡೋದಂತ ನೋಡ್ತಾ ಹೋಗೋಣ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಸೊ ಯಾರಿಗೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಅಥವಾ ಗೊತ್ತಿಲ್ಲ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಅದನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟು ನೀವು ನಿಮ್ಮ ಒಂದು ಫೋನ್ಪೇ ಅಕೌಂಟ್ನಲ್ಲಿ ಲಾಗಿನ್ ಆದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದ್ದೆ ಆದರೆ ನಿಮಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಅಂತ ಕಾಣುತ್ತೆ. ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ನಿಮಗೆ ಇಲ್ಲಿ ಬಿಲ್ಲರ್ಸ್ ಇನ್ ಕರ್ನಾಟಕ ಅಥವಾ ಆಲ್ ಬಿಲ್ಲರ್ಸ್ ಅಂತ ಕಾಣುತ್ತೆ. ಸೊ ಏನಪ್ಪ ಬಿಲ್ಲರ್ಸ್ ಅಂದರೆ ನೀವು ಯಾವ ಒಂದು ಬಿಲ್ಲರ್ಗೆ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡಬೇಕು ಅಂತ. ಎಕ್ಸಾಂಪಲ್ಲು ಬೆಂಗಳೂರು ಅಥವಾ ಬೆಂಗಳೂರು ರೂರಲ್ಲಿರೋ ಅಂಥವ್ರು ಮೆಸ್ಕಾಮ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಗುಲ್ಬರ್ಗಾದಲ್ಲಿರೋ ಅಂಥವರು ಜೆಸ್ಕಾಮ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಹುಬ್ಳಿ ಧಾರವಾಡಲ್ಲಿ ಎಸ್ಕಾಮ್ನ ಯೂಸ್ ಮಾಡ್ತೀವಿ. ಮಂಗಳೂರಲ್ಲಿದ್ದರೆ ಮೆಸ್ಕಾಮ್ನ ಯೂಸ್ ಮಾಡ್ತೀವಿ. ಸೊ ಈ ರೀತಿ ನೀವು ನಿಮ್ಗೆ ಯಾವುದು ಸಂಬಂಧಪಟ್ಟಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನೀಗ ಬೆಂಗಳೂರಲ್ಲಿರೋಂಥದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಸ್ಟಮರ್ ಐ ಡಿ ಅಥವಾ ಅಕೌಂಟ್ ಐ ಡಿ ಅಂತ ಕೇಳುತ್ತೆ. ಇನ್ನು ನೀವು ಮೆಸ್ಕಾಮ್ ಅಥವಾ ಜೆಸ್ಕಾಮ್ನ ಸೆಲೆಕ್ಟ್ ಮಾಡಿದಾದರೆ ಕನ್ಸ್ಯೂಮರ್ ಐ ಡಿ ಅಂತಲೂ ಕೇಳುತ್ತೆ. ನಿಮ್ಮಲ್ಲಿ ಭಾಳಷ್ಟು ಜನಕ್ಕಿರೋ ಡೌಟ್ ಏನಪ್ಪ ಅಂದರೆ ಈ ಐ ಡಿ ಎಲ್ಲಿ ಸಿಗುತ್ತೆ ಅಂತ. ನಿಮಗೆ ಬರೋ ಅಂಥ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ನಿಮ್ಮ ಒಂದು ಕನ್ಸ್ಯೂಮರ್ ಐ ಡಿ ಅಥವಾ ಅಕೌಂಟ್ ಐ ಡಿ ಅಥವಾ ಕಸ್ಟಮರ್ ಐ ಡಿ ಅಂತ ಇರುತ್ತೆ. ಸೊ ನೀವು ಅದನ್ನೆಲ್ಲ ಟೈಪ್ ಮಾಡಬೇಕಾಗುತ್ತೆ. ನಿಮಗೆ ಬೆಸ್ಕಾಮಲ್ಲಿ ಸ್ಯಾಂಪಲ್ ಬಿಲ್ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಖಾತೆ ಸಂಖ್ಯೆ ಅಥವಾ ಅಕೌಂಟ್ ಐ ಡಿ ಅಂತ ಕೊಟ್ಟಿರ್ತಾರೆ. ಇದ್ರ ಪಕ್ಕ ಏನು ಬಂದಿರುತ್ತೆ ಅದನ್ನು ನಾವಿಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಒಮ್ಮೆ ನಾವಿಲ್ಲಿ ಎಂಟ್ರ್ ಮಾಡಿದ ನಂತರ ನೀವು ಕನ್ಫರ್ಮ್ ಅಂತ ಕೊಡಬೇಕಾಗುತ್ತೆ. ಕನ್ಫರ್ಮ್ ಅಂತ ಕೊಟ್ಟಿದ್ದ ನಂತರ ನಿಮ್ಮ ಒಂದು ಕನ್ಸ್ಯೂಮರ್ ನೇಮ್ ಆ ಐ ಡಿ ಯಾರ ಹೆಸರಲ್ಲಿರುತ್ತೆ ಅವ್ರ ಹೆಸರು ತೋರಿಸುತ್ತೆ, ನಿಮ್ಮ ಬಿಲ್ ನಂಬರ್ ತೋರಿಸುತ್ತೆ, ಮತ್ತು ಬಿಲ್ ಡೇಟ್ ಸಹ ತೋರಿಸುತ್ತೆ, ಮತ್ತು ಎಷ್ಟು ಬಿಲ್ ಅಮೌಂಟ್ ಬಂದಿದೆ ಅಂತ ತೋರಿಸುತ್ತೆ. ಸೊ ನೀವು ಜಸ್ಟ್ ಅದ್ರ ಮೇಲೆ ಚೆಕ್ ಮಾಡ್ಕೊಳ್ಳಿ ಒಮ್ಮೆ ನಿಮ್ಮ ಬಿಲ್ಲೇನಾ ಅಥವಾ ಬೇರೆನಾ ಅಂತ. ಸೊ ನಿಮ್ಮೆಲ್ಲ ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಇದೆ ಅಂದಿದೆ ಆದರೆ ಜಸ್ಟ್ ನೀವೀಗ ಪೇ ಬಿಲ್ ಅಂತ ಕೊಡ್ಬೋದು. ಇಲ್ಲಿ ನೀವು 4 ಥರ ಪೇ ಮಾಡ್ಬೋದಾಗುತ್ತೆ. ಒಂದು ನಿಮ್ಮ ಫೋನ್ಪೇಯಲ್ಲಿ ವಾಲೆಟಲ್ಲಿರೋಂಥ ಅಮೌಂಟ್ನ ಯೂಸ್ ಮಾಡಿ ಮಾಡ್ಬೋದು, ಇಲ್ಲ ಭೀಮ್ ಯು ಪಿ ಐನ ಯೂಸ್ ಮಾಡಿ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಮಾಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಅಲ್ಲಿಂದ ಸಹ ನೀವು ಇದನ್ನು ಪೇಮೆಂಟ್ ಮಾಡ್ಬೋದಾಗುತ್ತೆ. ನಾನೀಗ ಸದ್ಯಕ್ಕೆ ಭೀಮ್ ಯು ಪಿ ಐ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಈಗ ನನಗೆ ಈ ಐ ಡಿಲಿ ₹46 ಕಟ್ಟಬೇಕಾಗಿದೆ. ಸೊ ಡ್ಯೂ ಡೇಟ್ ನನಗೆ 23 ಆಗಸ್ಟು 2019 ಅಂತ ಇದೆ. ಓಕೆ, ನಾನು ಸೆಲೆಕ್ಟ್ ಮಾಡಿದ್ದೀನಿ. ಫೋನ್ಪೇ ವಾಲೆಟಲ್ಲಿ ನನ್ನ ಹತ್ರ ₹10 ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇನ್ನು ₹36 ನನ್ನ ಬ್ಯಾಂಕ್ ಅಕೌಂಟಿಂದ ಭೀಮ್ ಯು ಪಿ ಐ ಥ್ರೂ ಅದು ಕಟ್ಟಾಗುತ್ತೆ. ಸೊ ಜಸ್ಟ್ ಸಿಂಪಲ್. ಇದು ನೀವು ಒಮ್ಮೆ ರಿಜಿಸ್ಟರ್ ಮಾಡಿಟ್ಕೊಂಡ್ರೆ ಪರ್ಮನೆಂಟಾಗಿ ನಿಮ್ಮ ಫೋನ್ಪೇಯಲ್ಲಿ ಸೇವ್ ಆಗಿರುತ್ತೆ. ನಿಮಗೆ ಪ್ರತಿ ತಿಂಗಳು ಅದು ನೋಟಿಫಿಕೇಷನ್ ಸಹ ಬರುತ್ತೆ ಎಷ್ಟು ಅಮೌಂಟ್ ಪೆಂಡಿಂಗ್ ಇದೆ ಅಂತ. ಸಿಂಪಲ್ ಈ ಥರ ಓಪನ್ ಮಾಡಿ ಪೇ ಬಿಲ್ ಅಂತ ಕೊಡಿ, ನಿಮ್ಮ ಯು ಪಿ ಐ ನಂಬರ್ನ ಕೊಡಿ. ಓಕೆ, ಬಿಲ್ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಬರುತ್ತೆ. ಅದು ಬಂದ ನಂತರ ನಿಮಗೆ ಬಿಲ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ನ ಈಸಿಯಾಗಿ ನೀವು ಇಲ್ಲಿಂದನೇ ಕಟ್ಬೋದಾಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ನ ಆನ್ಲೈನಲ್ಲೇ ಕಟ್ಬೋದು. ಅದೇ ರೀತಿ ನೀವು ನಿಮ್ಮ ಗ್ಯಾಸ್ ಕನೆಕ್ಷನ್ಸ್ನಾಗಲಿ, ಡಿ ಟಿ ಎಚ್ನಾಗಲಿ, ಅಥವಾ ಪೋಸ್ಟ್ ಪೇಡ್ ಬಿಲ್ನ, ಅಥವಾ ಈವನ್ ವಾಟರ್ ಬಿಲ್ನ ಸಹ ನೀವು ಫೋನ್ಪೇ ಮೂಲಕನೇ ಕಟ್ಬೋದಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ಇದು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ದು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.